ಕಾರ್ಮೆಲ್ ಧ್ಯಾನ. ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಈ ಕಾರ್ಯಕ್ರಮವನ್ನು ಆಲಿಸುವ ಸರ್ವರಿಗೂ ನಮಸ್ಕಾರಗಳು. ಪಾಸ್ಕ ಕಾಲದ ಮೊದಲನೇ ವಾರ, ಗುರುವಾರ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಆಗ ಶಿಷ್ಯರು ತಾವು ದಾರಿಯಲ್ಲಿ ಕಂಡ ವಿಷಯಗಳನ್ನು ರೊಟ್ಟಿ ಮುರಿದು ಕೊಡುವಾಗ ಸ್ವಾಮಿಯನ್ನು ತಾವು ಗುರುತು ಹಚ್ಚಿದ ವಿಷಯಗಳನ್ನು ಅಲ್ಲಿದ್ದವರಿಗೆ ವರದಿ ಮಾಡಿದರು. ಅವರು ವರದಿ ಮಾಡಿದಂತೆ ಯೇಸುವೆ ಅವರ ಮಧ್ಯೆ ಪ್ರತ್ಯಕ್ಷರಾಗಿ ನಿಂತು ನಿಮಗೆ ಶಾಂತಿ ಎಂದರು. ಅವರೆಲ್ಲರೂ ಚಕಿತರಾಗಿ ದಿಗಿಲುಗೊಂಡು ತಾವು ಕಾಣುತ್ತಿರುವುದು ಭೂತವೆಂದು ಭಾವಿಸಿದರು. ಆಗ ಯೇಸು, ಏಕೆ ಕಳವಳ ಪಡುತ್ತೀರಿ? ನಿಮ್ಮ ಮನಸ್ಸಿನಲ್ಲಿ ಸಂಶಯವೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ, ನೀವು ನನ್ನಲ್ಲಿ ಕಾಣುವಂತೆ ಮಾಂಸ ಮತ್ತು ಎಲುಬು ಭೂತಕ್ಕೆ ಇರುವುದಿಲ್ಲ ಎಂದರು. ಇಂತೆಂದ ಮೇಲೆ ತಮ್ಮ ಕೈ ಕಾಲುಗಳನ್ನು ಅವರಿಗೆ ತೋರಿಸಿದರು. ಶಿಷ್ಯರು ಇನ್ನೂ ನಂಬದೆ ಆನಂದ ಆಶ್ಚರ್ಯಭರಿತರಾದರು. ಆಗ ಯೇಸು, ನಿಮ್ಮಲ್ಲಿ ತಿನ್ನಲು ಏನಾದರೂ ಇದೆಯೇ ಎಂದು ಹೇಳಿದರು. ಉರಿದ ಮೀನಿನ ತುಂಡೊಂದನ್ನು ಯೇಸುವಿಗೆ ಕೊಟ್ಟರು. ಯೇಸು ಅದನ್ನು ತೆಗೆದುಕೊಂಡು ಅವರ ಎದುರಿಗೆ ತಿಂದು, ತರುವಾಯ ಯೇಸು ಸ್ವಾಮಿ, ನಾನು ನಿಮ್ಮೊಡನೆ ಇದ್ದಾಗಲೇ ನಿಮಗೆ ತಿಳಿಸಿದ ವಿಷಯಗಳನ್ನು ಇದು ಮೋಶೆಯ ನಿಯಮದಲ್ಲೂ ಪ್ರವಾದಿಗಳ ಗ್ರಂಥದಲ್ಲೂ ಕೀರ್ತನೆಗಳಲ್ಲಿಯೂ ನನ್ನ ವಿಷಯವಾಗಿ ಬರೆದಿರುವುದೆಲ್ಲ ನೆರವೇರಬೇಕಾಗಿದೆ ಎಂದರು. ಆಮೇಲೆ ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ನಾವು ತಪಸ್ಸು ಕಾಲದ ಪಾಸ್ಕ ಕಾಲದ ಮೊದಲನೆಯ ವಾರದಲ್ಲಿದ್ದೇವೆ. ಪುನರುತ್ಥಾನರಾದ ಯೇಸುವಿನ ಹಬ್ಬದ ಸಂತೋಷ ಸಡಗರದಲ್ಲಿ ಮುಳುಗಿದ್ದೇವೆ. ಈ ಹಬ್ಬ ಒಂದು ವಾರದ ತನಕ ನಾವು ಕೊಂಡಾಡುತ್ತೇವೆ. ಯೇಸು ನಮಗಾಗಿ ಕಷ್ಟವನ್ನು ಸಹಿಸಿದರು, ಮೃತರಾದರು ಮತ್ತು ಪುನರುತ್ಥಾನರಾದರು, ಮೃತ್ಯುಂಜಯರಾದರು. ಯಾವ ಸಾವು ಅವರನ್ನು ಹಿಡಿದಿಡಿಯಲು, ಹಿಮ್ಮೆಟ್ಟಿಸಲು, ತುಳಿಯಲು ಸಾಧ್ಯವಾಗಲಿಲ್ಲ. ಇಂಥ ಒಂದು ಹಬ್ಬವನ್ನು ನಾವು ಕೊಂಡಾಡುತ್ತಿರುವ ಸಂದರ್ಭದಲ್ಲಿ, ಈ ವಾರದಲ್ಲಿ ಎಲ್ಲ ವಾಚನಗಳು ಯೇಸುವಿನ ಪುನರುತ್ಥಾನದ ಬಗ್ಗೆ ಉಲ್ಲೇಖ ಮಾಡುತ್ತದೆ. ಮತ್ತು ಪುನರುತ್ಥಾನರಾದ ನಂತರ ಯೇಸು ತಮ್ಮ ಶಿಷ್ಯರಿಗಿರಬಹುದು, ಇತರರಿಗೆ ತಾವು ನೀಡಿದ ದರ್ಶನದ ಬಗ್ಗೆ ವಿವರಿಸುತ್ತದೆ. ಪ್ರತಿಯೊಂದು ಪುನರುತ್ಥಾನರಾದ ಯೇಸುವಿನ ದರ್ಶನದ ವಿವರಣೆಯಲ್ಲಿ ಏನಾದರೂ ಒಂದು ಸ್ವಾರಸ್ಯ, ರಹಸ್ಯ ಇದೆ. ಏಕೆಂದರೆ ಪುನರುತ್ಥಾನ ಈ ಘಟನೆಯೇ ಒಂದು ದೊಡ್ಡ ರಹಸ್ಯ. ಮಾನವರಾಗಿ ನಮಗೆ ಭೇದಿಸಲಾಗದಂತಹ ಒಂದು ನಿಗೂಢ ರಹಸ್ಯ. ಇವತ್ತಿನ ಶುಭ ಸಂದೇಶ ಹೇಳುತ್ತದೆ, ಯೇಸು ಪುನರುತ್ಥಾನರಾದ ನಂತರ ತಮ್ಮ ಶಿಷ್ಯರಿಗೆ ದರ್ಶನವನ್ನು ನೀಡಿದಾಗ ಒಬ್ಬ ಮನುಷ್ಯನಂತೆ ಸಾಧಾರಣ ಅವರು ದರ್ಶನ ನೀಡಿದರು. ಶಿಷ್ಯರ ಮನಸ್ಸಿನಲ್ಲಿ ಮೃತರಾದ ಒಬ್ಬ ವ್ಯಕ್ತಿ ಪುನಃಜೀವವನ್ನು ಹೊಂದಿದರೆ ಅಥವಾ ಜೀವಕ್ಕೆ ಬಂದರೆ
ಆತ ಮನುಷ್ಯನಾಗಿ ಉಳಿಯಲು ಸಾಧ್ಯ ಇಲ್ಲ ಅಂತ ಅವರಲ್ಲಿ ಒಂದು ಪೂರ್ವ ಗ್ರಹಿಕೆ ಇತ್ತು. ಅದಕ್ಕಾಗಿ ಅವರು ಭೂತ ಪಿಶಾಚಿ ಅಂತ ಎದುರುತ್ತಿದ್ರು. ಒಬ್ಬ ಮೃತನಾದ ಮನುಷ್ಯನ ಬಗ್ಗೆ ನಮ್ಮ ಸಮಾಜದಲ್ಲೂ ಅಲ್ಲ ಸಾಕಷ್ಟು ಭಯ ಭೀತಿ ಇದೆ. ಒಬ್ಬ ವ್ಯಕ್ತಿ ಜೀವಂತ ಇರುವಾಗ ನಾವು ಅಷ್ಟೇನು ಹೆದರಲ್ಲ ಆ ವ್ಯಕ್ತಿಯ ಬಗ್ಗೆ, ಆದರೆ ಒಮ್ಮೆ ಸತ್ತಾಗ ಅದನ್ನು ಹೆಣವನ್ನು ಮುಟ್ಟಲು ಕೂಡ ನಾವು ಹೆದರುತ್ತೇವೆ. ಹಾಗೆ ಅಂಥ ವ್ಯಕ್ತಿ ಎದ್ದು ನಮ್ಮ ಹತ್ರ ಮಾತನಾಡಿದರೆ ನಾವು ಯಾರು ಆ ವ್ಯಕ್ತಿಯೊಂದಿಗೆ ಮಾತನಾಡಲು ಸಿದ್ಧ ಇರುವುದಿಲ್ಲ. ಯಾಕೆಂದರೆ ಆತ ಸತ್ತಿದ್ದಾನೆ, ಆತ ನಮ್ಮಂತಿರಲ್ಲ ಎಂಬ ಭಯ ನಮ್ಮನ್ನು ಕಾಡ್ತದೆ. ಹಾಗೆಯೇ ಯೇಸುವಿನ ಶಿಷ್ಯರಲ್ಲಿ ಈ ಭಯ ಕಾಡಿತ್ತು. ಅವರು ಪುನರುತ್ಥಾನರಾಗಿ ತಮ್ಮ ಶಿಷ್ಯರಿಗೆ ದರ್ಶನವನ್ನು ನೀಡಿದಾಗ ತಮ್ಮ ಶಿಷ್ಯರು ವಿವಿಧ ಘಟನೆಯಲ್ಲಿ ವಿವಿಧ ರೀತಿಯ ಪ್ರಕ್ರಿಯೆಗಳನ್ನು ಅಥವಾ ಪ್ರತಿಕ್ರಿಯೆಗಳನ್ನು ನೀಡಿದರು. ಕೆಲವರು ಭಯಭೀತರಾದರು, ಕೆಲವರು ನಂಬಲಿಲ್ಲ, ಕೆಲವರು ಓಡಿ ಹೋದರು, ಕೆಲವರು ಚಿಂತಾಗ್ರಾತರಾದರು, ಕೆಲವರು ಆಶ್ಚರ್ಯಭರಿತರಾದರು. ವಿಧಾನಸಭಾ ಸಂದೇಶದಲ್ಲಿ ಅವರ ಗ್ರಹಿಕೆ ಇತ್ತು, ಇದೇನೋ ಭೂತ ಪಿಶಾಚಿ ಇರಬಹುದು, ಸತ್ತವನು ನಮ್ಮ ಮಧ್ಯೆ ಬರಲು ಸಾಧ್ಯವಿಲ್ಲ. ಅದಕ್ಕಾಗಿ ಯೇಸು ತನ್ನ ಮಹಿಮಾಂಭರಿತ ದೇಹವನ್ನು ತಾನು ಶೋಷಣೆಗೆ ಒಳಗಾದ ಕಷ್ಟಕ್ಕೊಳಗಾದ ಆ ದೇಹವನ್ನು ಅವರಿಗೆ, ಆ ದೇಹದ ದರ್ಶನವನ್ನು ಅವರಿಗೆ ನೀಡಿದರು. ಅಷ್ಟೇ ಅಲ್ಲ, ಭಯಪಡಬೇಡಿ ಅಂತ ಹೇಳಿದರು. ನಾನು ಭೂತ ಅಲ್ಲ ಅಂತ ಹೇಳಿದರು. ತಾನು ಸತ್ತವರ ಮಧ್ಯೆ ಬದುಕಿ ಬಂದಿದ್ದೇನೆ ಎಂದು ಹೇಳು ಅವರಿಗೆ ತಿಳಿಯಪಡಿಸಲು ಏನಾದ್ರು ತಿನ್ನಲಿಕ್ಕಿದ್ರೆ ಕೊಡಿ ಅಂತ ಹೇಳಿದರು. ಮೀನನ್ನು ರೊಟ್ಟಿಯನ್ನು ತಿಂದರು. ಒಬ್ಬ ಸತ್ತು ಜೀವಂತ ಇದ್ದಾಗ ತನ್ನ ಅಸ್ತಿತ್ವವನ್ನು ಆತ ನಿರೂಪಿಸಬೇಕಾದ್ರೆ ಬಹಳ ಕಷ್ಟ ಉಂಟು. ಯಾಕೆಂದರೆ ಆ ಒಂದು ವಾಸ್ತವ್ಯತೆ, ಆ ಒಂದು ವಿಷಯ ನಮಗೆ ಅಷ್ಟು ಕೂಲಂಕುಷವಾಗಿ ತಿಳಿಯಲು ಕಷ್ಟ. ಯಾಕೆಂದರೆ ಅದು ನಮ್ಮ ಇಂದ್ರಿಯಗಳಿಗಿಂತ, ನಮ್ಮ ಬುದ್ಧಿಶಕ್ತಿಗಿಂತ ಮೀರಿ ನಿಲ್ಲುವಂತಹ ಒಂದು ವಿಷಯವಾಗಿದೆ. ಆದರೆ ಈ ವಿಶ್ವಾಸವನ್ನೇ ಪುನರುತ್ಥಾನದ ಯೇಸುವನ್ನು ತಿಳಿಯಲು, ಪ್ರೀತಿಸಲು, ಅವರೊಂದಿಗೆ ಸಂಬಂಧವನ್ನು ಇರಿಸಲು ಮತ್ತು ನಮ್ಮ ಜೀವನವನ್ನು ಬದಲಾಯಿಸಲು ಇರುವ ಒಂದು ಮೂಲ ಶಿಖರ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಈ ಕಾರ್ಯಕ್ರಮವನ್ನು ಆಲಿಸುವ ಸರ್ವರಿಗೂ ನಮಸ್ಕಾರಗಳು. ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯ ತನಕ ವಂದನೆಗಳು, ನಮಸ್ಕಾರಗಳು.